ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮಗೆ ಈ ವಿಡಿಯೋದಲ್ಲಿ ಇ-ಸ್ವತ್ತು ಅಂದ್ರೇನು, ಅದರಲ್ಲಿ ಫಾರ್ಮ್ 9 ಮತ್ತು ಫಾರ್ಮ್ 11 ಅಂದ್ರೇನು, ಮತ್ತು ಈ ಫಾರ್ಮ್ 9 ಮತ್ತು ಫಾರ್ಮ್ 11 ಯಾವ ರೀತಿ ಪಡೆದುಕೊಳ್ಬೋದು, ಈ ಫಾರ್ಮ್ 9 ಫಾರ್ಮ್ 11ದು ಏನು ಯೂಸಸ್ಸು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟು ಅರ್ಥ ಮಾಡ್ಕೊಳ್ಳೋಣ ಇ-ಸ್ವತ್ತು ಅಂದ್ರೇನು. ಇ-ಸ್ವತ್ತು ಬಂದ್ಬಿಟ್ಟು ಕರ್ನಾಟಕ ಸರ್ಕಾರದ ಡಿಜಿಟಲ್ ಇಂಡಿಯಾ ಇನಿಷಿಯೇಟಿವ್. ಇಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿಗಳಲ್ಲಿ ಎಲ್ಲೆಲ್ಲಿ ಕೃಷಿಯೇತರ ಜಮೀನುಗಳಿರುತ್ತೋ ಅದನ್ನೆಲ್ಲನೂ ಕಂಪ್ಲೀಟಾಗಿ ಕಂಪ್ಯೂಟರೈಸ್ಡ್ ಮಾಡಿರ್ತಾರೆ, ಅದನ್ನು ಇ-ಸ್ವತ್ತು ಅಂತಾರೆ. ಇ-ಸ್ವತ್ತು ಅಲ್ಲಿ ಗ್ರಾಮೀಣ ಪ್ರದೇಶದ ಯಾವುದೇ ಆಸ್ತಿಗಳಿರ್ಬೋದು, ಜಮೀನುಗಳಿರ್ಬೋದು, ಅದರ ಮಾಲೀಕತ್ವದ ವಿವರಗಳನ್ನ ಕಂಪ್ಲೀಟಾಗಿ ಈ ಇ-ಸ್ವತ್ತು ಮುಖಾಂತರ ನಾವು ಪಡೆದುಕೊಳ್ಬೋದು ಕಂಪ್ಲೀಟಾಗಿ ಆನ್ಲೈನಲ್ಲೇ. ಇ-ಸ್ವತ್ತು ಇರೋದ್ರಿಂದ ಏನೆಲ್ಲ ಅಡ್ವಾಂಟೇಜಸ್ ನಾರ್ಮಲ್ಲಾಗಿ ಜನಗಳಿಗೆ ಆಗ್ತಾ ಇದೆ ಅಂದರೆ, ಇದರಿಂದ ಸಾಕಷ್ಟು ಫೋರ್ಜರಿ ನಡೆಯೋದು, ಡೂಪ್ಲಿಕೇಟ್ಗಳು ಮಾಡೋದು, ಈ ಥರ ಎಲ್ಲ ಡಾಕ್ಯುಮೆಂಟ್ಗಳನ್ನ ಅವಾಯ್ಡ್ ಮಾಡ್ಬೋದು, ಅದನ್ನು ಕಡಿಮೆ ಅಂತ ಮಾಡ್ಬೋದು ಈ ಇ-ಸ್ವತ್ತು ಮುಖಾಂತರ. ಮತ್ತು ಅದೇ ರೀತಿಯಲ್ಲಿ ಇಲ್ಲೀಗಲ್ ಲೇಔಟ್ಸ್ ಮಾಡೋದು, ಇಲ್ಲೀಗಲ್ ಪ್ರಾಪರ್ಟಿನ ಸೇಲ್ ಮಾಡೋದು, ಆ ಥರನೂ ಕೂಡ ಇದರಿಂದ ಇ-ಸ್ವತ್ತು ಇರೋದ್ರಿಂದ ಅದನ್ನು ಖಂಡಿತವಾಗಿ ಕಡಿಮೆ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಕರ್ನಾಟಕ ಸರ್ಕಾರದವರು ಡಿಜಿಟಲ್ ಇಂಡಿಯಾ ಇನಿಷಿಯೇಟಿವ್ ಮುಖಾಂತರ ಇ-ಸ್ವತ್ತು ಬಂದಿರುತ್ತೆ. ಈಗ ತಿಳ್ಕೊಳ್ಳೋಣ ಇ-ಸ್ವತ್ತು ಅಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ಗಳನ್ನ ನಾವು ನೋಡ್ಬೋದು. ಇ-ಸ್ವತ್ತು ಅಲ್ಲಿ ನಾವು ಯಾವೆಲ್ಲ ಡಾಕ್ಯುಮೆಂಟ್ಗಳನ್ನ ನೋಡ್ಬೋದು ಅಂದರೆ, ಮೊದಲನೇದು ಏನು ನೋಡ್ಬೋದು ಅಂದರೆ ಫಾರ್ಮ್ 9 ನೋಡ್ಬೋದು, ನಮೂನೆ 9 ನೋಡ್ಬೋದು, ಎರಡನೇದು ನಮೂನೆ 11 ಇಲ್ಲಾಂದರೆ ಫಾರ್ಮ್ 11 ನೋಡ್ಕೊಳ್ಬೋದು. ಫಸ್ಟ್ ಈಗ ಅರ್ಥ ಮಾಡ್ಕೊಳ್ಳೋಣ ಫಾರ್ಮ್ 9 ಇಲ್ಲಾಂದರೆ ನಮೂನೆ 9 ಅಂದರೆ ಏನು ಅಂತ. ಫಾರ್ಮ್ 9 ಅಂದಿದ ತಕ್ಷಣ ಇದು ಒಂಥರ ಏಕಾತ ಡಾಕ್ಯುಮೆಂಟ್ ಅಂತ ಕರೀತಾರೆ. ನಾರ್ಮಲಾಗಿ ಸಿಟಿಗಳಲ್ಲಿ ಏಕಾತ ಬಿಕಾತ ಯಾವ ರೀತಿ ಅಂತಾರೋ ಅದೇ ರೀತಿಯಲ್ಲಿ ಗ್ರಾಮ ಪಂಚಾಯತಿ ಏರಿಯಾಗಳಲ್ಲಿ ಫಾರ್ಮ್ 9 ಇರೋ ಪ್ರಾಪರ್ಟಿಗಳಿಗೆ ಏಕಾತ ಪ್ರಾಪರ್ಟೀಸ್ ಅಂತಾರೆ. ಮತ್ತು ಯಾವುದೇ ಪ್ರಾಪರ್ಟಿಗೆ, ಯಾವುದೇ ಸ್ವತ್ತಿಗೆ ನಮಗೆ ಫಾರ್ಮ್ 9 ಬೇಕು ಅಂದರೆ ಆ ಪ್ರಾಪರ್ಟಿ ಕೆಲವು ಕಂಡೀಷನ್ಗಳನ್ನ ಅದು ಮೀಟ್ ಆಗಬೇಕಾಗುತ್ತೆ. ಆ ಕಂಡೀಷನ್ಗಳು ಯಾವ್ದಾವುದು ಅಂದರೆ, ಕಾನೂನುಬದ್ಧವಾಗಿ ಕನ್ವರ್ಟೆಡ್ ಆಗಿರಬೇಕು, ಕೃಷಿಯೇತರ ಆಸ್ತಿಯಾಗಿ ಕನ್ವರ್ಟ್ ಆಗಬೇಕು, ಡಿ ಸಿ ಕನ್ವರ್ಟೆಡ್ ಆಗಿರಬೇಕು, ಅದು ಒಂದು ಕಂಡೀಷನ್ನು. ಮತ್ತು ಅದೇ ರೀತಿಯಲ್ಲಿ ಆ ಕನ್ವರ್ಟ್ ಆಗಿರೋ ಜಮೀನಲ್ಲಿ ಲೇಔಟು ಇಲ್ಲಾಂದರೆ ಸೈಟ್ಗಳು ಮಾಡಿದರೆ, ಇಲ್ಲಾಂದರೆ ಒಂದು ಮನೆ ಮಾಡಿದರೆ ಅದನ್ನು ಕೂಡ ಅಪ್ರೋಪ್ರಿಯೇಟ್ ಅಥಾರಿಟಿಯಿಂದ ಅಪ್ರೂವಲ್ ಆಗಿರಬೇಕು. ಅಪ್ರೋಪ್ರಿಯೇಟ್ ಅಥಾರಿಟಿ ಇಲ್ಲಿ ಬಂದುಬಿಟ್ಟು ಬಿ ಡಿ ಎ ಇರ್ಬೋದು, ಬಿ ಎಮ್ ಆರ್ ಡಿ ಇರ್ಬೋದು, ಡಿ ಟಿ ಸಿ ಪಿ ಐ ಇರ್ಬೋದು, ಆಥರೈಸ್ಡ್ ಪ್ಲಾನಿಂಗ್ ಅಥಾರಿಟಿಗಳವರು ಅಪ್ರೂವ್ ಮಾಡಿದರೆ ಆ ಜಾಗನ, ಅಂಥ ಜಾಗಗಳಲ್ಲೂ ಕೂಡ ಫಾರ್ಮ್ 9 ಇಶ್ಯೂ ಮಾಡ್ತಾರೆ. ಗ್ರಾಮ ಪಂಚಾಯತಿ ಲಿಮಿಟಲ್ಲಿ ಇದ್ದಾಗ, ಗ್ರಾಮ ಠಾಣಾ ಏರಿಯಾದಲ್ಲಿ ಇದ್ದಾಗ, ಒಂದು ಗ್ರಾಮ ಏನಿರುತ್ತೋ ಆ ಗ್ರಾಮದೊಳಗಡೆ ಆ ಪ್ರಾಪರ್ಟಿ ಇದೆ ಅಂದ್ಬಿಟ್ಟು ತಹಸೀಲ್ದಾರು ಸ್ಕೆಚ್ನ ವೆರಿಫೈ ಮಾಡಿ ಆ ಸ್ಕೆಚ್ನ ಅಪ್ರೂವ್ ಮಾಡಿದಾಗ ಆ ಟೈಮಲ್ಲೂ ಕೂಡ ನಿಮಗೆ ಫಾರ್ಮ್ 9 ಖಂಡಿತವಾಗಿ ಸಿಗುತ್ತೆ. ಅದೇ ರೀತಿಯಲ್ಲಿ ಗೌರ್ಮೆಂಟ್ ಹೌಸಿಂಗ್ ಸ್ಕೀಮ್ಗಳಲ್ಲಿ ನಿಮಗೇನಾದರೂ ಅಲರ್ಟ್ ಆಗಿದ್ದರೆ ಅಂಥ ಪ್ರಾಪರ್ಟಿಗಳಿಗೂ ಕೂಡ ಫಾರ್ಮ್ 9 ಸಿಗುತ್ತೆ. ಈ ರೀತಿ ಇರುತ್ತೆ ಈ ಫಾರ್ಮ್ 9ನಲ್ಲಿ ಕಂಪ್ಲೀಟ್ ಎಲ್ಲ ಡೀಟೇಲ್ಸ್ ಇರುತ್ತೆ. ಯಾವ ಥರ ಪ್ರಾಪರ್ಟಿ ಇದು, ಇದು ಸೈಟಾ ಮನೆನಾ, ಇದರ ಡೈಮೆನ್ಷನ್ ಏನು, ಎಲ್ಲ ಮೆಷರ್ಮೆಂಟ್ ಡೀಟೇಲ್ಸು ಇಲ್ಲಿರುತ್ತೆ. ಅದೇ ರೀತಿಯಲ್ಲಿ ಎಲ್ಲ ಚೆಕ್ ಬಂದಿಗಳು ಲೆಫ್ಟ್ಗೇನಿದೆ, ರೈಟ್ಗೇನಿದೆ, ಫ್ರಂಟ್ಗೇನಿದೆ, ಎಲ್ಲ ಥರ ಚೆಕ್ ಬಂದಿಗಳು ಇಲ್ಲಿರುತ್ತೆ. ಅದೇ ರೀತಿಯಲ್ಲಿ ಯಾವ ಗ್ರಾಮ ಪಂಚಾಯತಿಗೆ ಸೇರಿರೋದು, ಮ್ಯೂಟೇಷನ್ ಏನಾದರೂ ಡೀಟೇಲ್ಸ್ ಇದೆಯಾ, ಪ್ರತಿಯೊಂದು ಡೀಟೇಲ್ಸನ್ನು ಇದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಮತ್ತು ಅದೇ ರೀತಿಯಲ್ಲಿ ಈ ಫಾರ್ಮ್ 9 ಕೊಡೋದಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ನೀವು ಸಬ್ಮಿಟ್ ಮಾಡಿದ್ದೀರಾ, ಯಾವ ಡಾಕ್ಯುಮೆಂಟ್ ಇಟ್ಕೊಂಡು ಅವರು ನಿಮಗೆ ಫಾರ್ಮ್ 9 ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಇಲ್ಲೆಲ್ಲನೂ ಕಂಪ್ಲೀಟ್ ಡೀಟೇಲ್ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸು ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದೇ ರೀತಿಯಲ್ಲಿ ನಿಮ್ಮ ಹೆಸರು, ಓನರ್ ಡೀಟೇಲ್ಸು, ಪ್ರತಿಯೊಂದು ಡೀಟೇಲ್ಸು ಇಲ್ಲಿ ಫೋಟೋ ಸಮೇತ ಈ ಫಾರ್ಮ್ 9ನಲ್ಲಿ ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ. ಈ ಡಾಕ್ಯುಮೆಂಟಿಂದ ನಿಮಗೆ ಕಂಪ್ಲೀಟಾಗಿ ಆಸ್ತಿಯ ಓನರ್ ಯಾರು ಅಂತ ನೀವು ಈಸಿಯಾಗಿ ಈ ಆನ್ಲೈನಲ್ಲೇ ಕಂಡಿಡ್ಕೊಳ್ಬೋದು. ಇದರಿಂದ ನಿಮಗೆ ಫ್ರಾಡ್ ಆಗೋದು ಕಡಿಮೆ ಆಗುತ್ತೆ, ಮತ್ತು ಚೀಟ್ ಮಾಡೋದು ಕೂಡ ತುಂಬ ಕಡಿಮೆ ಆಗುತ್ತೆ. ಈ ಇ-ಸ್ವತ್ತು ನಮೂನೆ 9ನ ನೀವು ಆನ್ಲೈನಲ್ಲೇ ಪ್ರಾಪರ್ಟಿನ ಚೆಕ್ ಮಾಡಿಕೊಂಡು ಆ ಪ್ರಾಪರ್ಟಿನ ಬೈ ಮಾಡೋಕ್ಕೋದಾಗ
ಖಂಡಿತವಾಗಿ ಈ ಡಾಕ್ಯುಮೆಂಟಿಂದ ಸಾಕಷ್ಟು ಬೆನಿಫಿಟ್ ಸಿಗುತ್ತೆ. ಈಗ ತಿಳ್ಕೊಳ್ಳೋಣ, ನೀವು ಒಂದು ನಮೂನೆ 9 ಇಲ್ಲಾಂದ್ರೆ ಫಾರ್ಮ್ 9 ಪಡಿಬೇಕಂದಾಗ ನೀವು ಯಾವೆಲ್ಲ ಡಾಕ್ಯುಮೆಂಟ್ಗಳು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಅಂದರೆ, ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋಣ, ಆಸ್ತಿಗಳು ಗ್ರಾಮ ಠಾಣಾ ಲಿಮಿಟಲ್ಲಿ ಇದ್ದಾಗ, ಆ ಆಸ್ತಿ ಗ್ರಾಮ ಪಂಚಾಯತಿ ಲಿಮಿಟಲ್ಲೇ ಇದ್ದಾಗ ನೀವು ಯಾವ ಡಾಕ್ಯುಮೆಂಟ್ಗಳನ್ನ ಸಬ್ಮಿಟ್ ಮಾಡಬೇಕು ಅಂದರೆ, ಫಸ್ಟು ಮಾಲೀಕತ್ವದ ದಾಖಲೆಗಳನ್ನ ಸಬ್ಮಿಟ್ ಮಾಡಬೇಕು, ನೀವೇ ಓನರು ಅನ್ನೋ ಪ್ರೂವ್ ಮಾಡೋ ಎಲ್ಲ ಡಾಕ್ಯುಮೆಂಟ್ಸ್ಗಳು ಸಬ್ಮಿಟ್ ಮಾಡಬೇಕಾಗುತ್ತೆ. ಅದು ಬಿಟ್ಟು ಕೂಡ ಗ್ರಾಮ ಠಾಣಾ ಸ್ಕೆಚ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಆ ಗ್ರಾಮ ಠಾಣೆ ಲಿಮಿಟ್ ಏನಿರುತ್ತೋ ಅದಕ್ಕೊಂದು ಸ್ಕೆಚ್ನ ಸಬ್ಮಿಟ್ ಮಾಡಬೇಕು, ಮತ್ತು ಆ ಸ್ಕೆಚ್ಚಲ್ಲಿ ನಿಮ್ಮ ಪ್ರಾಪರ್ಟಿನೂ ಇರಬೇಕು. ಆ ಗ್ರಾಮ ಠಾಣಾ ಸ್ಕೆಚ್ಚಲ್ಲಿ ನಿಮ್ಮ ಪ್ರಾಪರ್ಟಿ ಇರಬೇಕು, ಮತ್ತು ಆ ಗ್ರಾಮ ಠಾಣಾ ಸ್ಕೆಚ್ನ ತಹಸೀಲ್ದಾರ್ ಅವರು ವೆರಿಫೈ ಮಾಡಿ ಅವರು ನಿಮಗೆ ಒಂದು ಸರ್ಟಿಫಿಕೇಟ್ ಕೊಡಬೇಕು. ಆ ಥರ ಕೊಟ್ಟಾಗ ಮಾತ್ರ ನಿಮಗೆ ಆಸ್ತಿಗಳು ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿದ್ದಾಗ ನಮೂನೆ 9 ನಿಮಗೆ ಕೊಡ್ತಾರೆ. ನಿಮ್ಮ ಫೋಟೋ ಹಾಕ್ಕೊಡ್ಬೇಕಾಗುತ್ತೆ, ಪಾನ್ ಕಾರ್ಡು ಇಲ್ಲಾಂದ್ರೆ ಆಧಾರ್ ಕಾರ್ಡು, ಮತ್ತು ನಿಮ್ಮ ID ಪ್ರೂಫ್ ಇಲ್ಲಾಂದ್ರೆ ವಿಳಾಸ ಪ್ರೂಫಕ್ಕೆ ಇದು ಯಾವುದಾದ್ರೂ ಡಾಕ್ಯುಮೆಂಟ್ ಕೊಟ್ಟಾಗ, ಈ ಎಲ್ಲ ಡಾಕ್ಯುಮೆಂಟ್ಗಳನ್ನ ನೀವು ಸಬ್ಮಿಟ್ ಮಾಡಿದಾಗ ನಿಮಗೆ ನಮೂನೆ 9 ಫಾರ್ಮ್ 9 ನಿಮಗೆ ಡಾಕ್ಯುಮೆಂಟು ಅವರು ಕೊಡ್ತಾರೆ. ಪ್ರಾಪರ್ಟಿ ಕೃಷಿಯೇತರ ಆಸ್ತಿ ಆಗಿದ್ದರೆ, ಕೆಲವು ಕಡೆ ಎಲ್ಲ ಲೇಔಟ್ಗಳು ಮಾಡಿರ್ತಾರೆ, ಅಲ್ಲಿ ಸೈಟ್ ಸೇಲ್ ಮಾಡಿರ್ತಾರೆ, ಆ ಜಾಗಗಳೆಲ್ಲನೂ ನಾರ್ಮಲ್ ಆಗಿ DC ಕನ್ವರ್ಟೆಡ್ ಲ್ಯಾಂಡ್ ಆಗಿರುತ್ತೆ. ಅಗ್ರಿಕಲ್ಚರಿಂದ ನಾನ್ ಅಗ್ರಿಕಲ್ಚರ್ ಆಗಿ ಲ್ಯಾಂಡ್ ಅನ್ನೋದು ಕನ್ವರ್ಟ್ ಆಗಿದ್ದರೆ ಆಗಲೂ ಕೂಡ ನಮೂನೆ 9 ಕೊಡ್ತಾರೆ, ಫಾರ್ಮ್ 9 ಕೊಡ್ತಾರೆ. ಆಗ ನೀವೆಲ್ಲ ಏನೆಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿದ್ರೆ ನಿಮಗೆ ಫಾರ್ಮ್ 9 ಕೊಡ್ತಾರೆ ಅನ್ನೋದನ್ನ ಈಗ ತಿಳಿಸ್ಕೊಡ್ತೀನಿ. ಇದರಲ್ಲಿ ಫಸ್ಟು ಓನರ್ಶಿಪ್ ಡಾಕ್ಯುಮೆಂಟ್ಸ್ಗಳೆಲ್ಲ ಕೊಡಬೇಕಾಗುತ್ತೆ, ಸೇಲ್ ಡೀಡು ಆ ಥರ ಎಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕಾಗುತ್ತೆ, ಸ್ಕೆಚ್ಚು, ಮತ್ತು ಅದೇ ರೀತಿಯಲ್ಲಿ ಕನ್ವರ್ಟೆಡ್ DC ಕಾಪಿನೂ ಕೊಡಬೇಕಾಗುತ್ತೆ, ಮತ್ತು ಯಾವುದೇ ನಗರಾಭಿವೃದ್ಧಿ ಇಲಾಖೆಯಿಂದ ಆ ಲೇಔಟ್ಗೆ ಅಪ್ರೂವ್ ಆಗಿದ್ದರೆ ಆ ಲೇಔಟ್ಗೆ ಅಪ್ರೂವಲ್ ಆಗಿರೋ ಕಾಪಿನೂ ಕೊಡಬೇಕಾಗುತ್ತೆ, ಮತ್ತು ನಿಮ್ಮ ಸೈಟು ರಿಲೀಸ್ ಆಗಿದ್ದರೆ ಆ ಸೈಟ್ ರಿಲೀಸ್ ಕಾಪಿನೂ ಕೊಡಬೇಕಾಗುತ್ತೆ. ಅದೇ ರೀತಿಯಲ್ಲಿ ನಿಮ್ಮ ID ಪ್ರೂಫು ಅಡ್ರೆಸ್ ಪ್ರೂಫ್ ಇರುವ ಯಾವುದೇ ಡಾಕ್ಯುಮೆಂಟ್ಗಳನ್ನ ಕೊಡ್ಬೋದು, ಅದೇ ರೀತಿಯಲ್ಲಿ ನಿಮ್ಮ ಫೋಟೋಗ್ರಾಫಿ ಕೊಡಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟು ನಿಮ್ಮ ಪ್ರಾಪರ್ಟಿ ಕನ್ವರ್ಟೆಡ್ ಆಗಿದ್ದರೆ, ಮತ್ತು ನಿಮ್ಮ ಪ್ರಾಪರ್ಟಿ ಸರ್ಕಾರದಿಂದ ಏನಾದರೂ ಅಲರ್ಟ್ ಆಗಿದ್ದರೆ, ಸರ್ಕಾರಿ ವಸತಿ ಯೋಜನೆಯಿಂದ ಏನಾದರೂ ಅಲರ್ಟ್ ಆಗಿದ್ದರೆ ನೀವೇನು ಕೊಡಬೇಕಾಗುತ್ತೆ ಅಂದರೆ, ಯಾವ ಅಥಾರಿಟಿಯವರು ನಿಮಗೆ ಮನೆ ಕೊಟ್ಟಿದ್ದಾರೋ ಇಲ್ಲಾಂದರೆ ಸೈಟ್ ಕೊಟ್ಟಿದ್ದಾರೋ ಅವರು ನಿಮಗೆ ಹಕ್ಕುಪತ್ರ ಕೊಟ್ಟಿರಬೇಕು, ಮತ್ತು ಸ್ಯಾಂಕ್ಷನ್ ಲೆಟ್ರು ಕೊಟ್ಟಿರಬೇಕು. ಆ ಲೆಟ್ರು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ. ಅದೇ ರೀತಿಯಲ್ಲಿ ನಿಮ್ಮ ಫೋಟೋ ಮತ್ತು ID ಪ್ರೂಫು ಮತ್ತು ಅಡ್ರೆಸ್ ಪ್ರೂಫ್ ಡಾಕ್ಯುಮೆಂಟ್ಗಳು ನೀವು ಕೊಡಬೇಕಾಗುತ್ತೆ. ಈ ಮೂರು ವಿಧಗಳಲ್ಲಿ ಫಾರ್ಮ್ 9 ನೀವು ಪಡೆದುಕೊಳ್ಳಬಹುದು. ಈಗ ತಿಳ್ಕೊಳ್ಳೋಣ ಫಾರ್ಮ್ 11 ಅಂದರೆ ಏನು. ಈ ಸ್ವತ್ತು ಫಾರ್ಮ್ 11 ಕೂಡ ಕೃಷಿಯೇತರ ಆಸ್ತಿಗಳಿಗೋಸ್ಕರನೇ ಕೊಡ್ತಾರೆ. ಇಲ್ಲಿ ಭೂಮಿ ಇರ್ಬೋದು, ಕಟ್ಟಡ ಇರ್ಬೋದು, ಈ ಎಲ್ಲ ಪ್ರಾಪರ್ಟಿಗಳಿಗೂ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ಕೊಳೋದಕ್ಕೆ ಫಾರ್ಮ್ 11 ಕೊಡ್ತಾರೆ. ಕೆಲಸದಲ್ಲಿ ಫಾರ್ಮ್ 9 ಸಿಗಲಿಲ್ಲ ಅಂದಾಗ ಇಲ್ಲಿ ಫಾರ್ಮ್ 11 ಕೊಡ್ತಾರೆ. ಇದು ಖಾತಾ ಬಿ ಥರನೇ ಈ ಥರ ಇರುತ್ತೆ. ಫಾರ್ಮ್ 11 ಈ ಥರ ಇರುತ್ತೆ, ಇಲ್ಲೂ ಕೂಡ ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ಇರುತ್ತೆ. ಈ ರೀತಿ ನಮೂನೆ 11 ನಿಮಗೆ ಕಾಣಿಸುತ್ತೆ. ಏನಕ್ಕೆ ಬೇಕು ಫಾರ್ಮ್ 9 ಮತ್ತು ಫಾರ್ಮ್ 11 ಬಂದುಬಿಟ್ಟು ಅಂದರೆ, ನಾರ್ಮಲಾಗಿ ಯಾವುದೇ ಪ್ರಾಪರ್ಟಿಗಳು ಕೃಷಿಯೇತರ ಪ್ರಾಪರ್ಟಿಗಳು ನಿಮ್ಮಲ್ಲಿದ್ದರೆ, ಮನೆ ಇರ್ಬೋದು ಸೈಟ್ ಇರ್ಬೋದು, ಅದಕ್ಕೆ ಗೌರ್ಮೆಂಟ್ ಅವರು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ. ಆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಳೋದಕ್ಕೆ ರೆಕಾರ್ಡ್ಸ್ ಇಟ್ಕೊಂಡಿರ್ಬೇಕಲ್ವ. ಆ ರೆಕಾರ್ಡ್ಸ್ಗಳನ್ನ ಫಾರ್ಮ್ 9 ಮತ್ತು ಫಾರ್ಮ್ 11 ಮುಖಾಂತರ ಆಸ್ತಿ ತೆರಿಗೆಗಳನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಅದೇ ರೀತಿಯಲ್ಲಿ ನೀವು ಯಾವುದೇ ಈ ರೀತಿಯ ಕೃಷಿ ಅಲ್ಲದ ಆಸ್ತಿಗಳನ್ನ ನೀವು ಸೆಲ್ ಮಾಡಬೇಕು, ರಿಜಿಸ್ಟ್ರೇಷನ್ ಮಾಡಬೇಕು ಅಂದಾಗ ನಮೂನೆ 9 ಮತ್ತು ನಮೂನೆ 11 ಖಂಡಿತವಾಗಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಗಿರುತ್ತೆ. ಈ ಡಾಕ್ಯುಮೆಂಟ್ಗಳಿಲ್ಲ ಅಂದರೆ ನೀವು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಪ್ರಾಪರ್ಟಿನ ರಿಜಿಸ್ಟ್ರೇಷನ್ ಕೂಡ ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ಆ ಥರ ಕಂಪ್ಲೀಟಾಗಿ ಈಗ ಪ್ರತಿಯೊಂದು ಆನ್ಲೈನ್ ಆಗಿರೋದ್ರಿಂದ ಫಾರ್ಮ್ 9 ಮತ್ತು ಫಾರ್ಮ್ 11 ತುಂಬ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಗಳು. ಎಲ್ಲ ಕಾರಣಗಳಿಗಿಂತ ನಮೂನೆ 9 ಮತ್ತು ನಮೂನೆ 11 ತುಂಬ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ಗಳು. ನಿಮಗೆ ಈಗ ಕ್ಲಿಯರಾಗಿ ಅರ್ಥ ಆಗಿರ್ಬೋದು e-Swathu ಅಂದ್ರೇನು, ನಮೂನೆ 9 ಅಂದ್ರೇನು, ನಮೂನೆ 11 ಅಂದ್ರೇನು, ಇದರ ಉಪಯೋಗಗಳೇನು. ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಖಂಡಿತವಾಗಿ ಲೈಕ್ ಮಾಡಿ, ಮತ್ತು ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ ಇದೋರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ಲೈಕನ್ ಕ್ಲಿಕ್ ಮಾಡಿದರೆ ನಮ್ಮ ಎಲ್ಲ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ, ಅಲ್ಲಿಯವರೆಗೆ ಬಾಯ್.